ಮನೆಗೆ ಯಾವುದೇ ರೀತಿಯಲ್ಲೂ ಕೂಡ ಭದ್ರವಾದ ಗೋಡೆಗಳಿಲ್ಲ ಸುತ್ತ ತೂನ ತೋಜುಂಡು ಎಂಚ ರೆಡ್ ಜೋಕ್ಲಿ ಅಂತಾಯ್ತು ಚಂದ ಜೀವನ

ಒಂದು ರೀತಿಯ ಸಂಕಷ್ಟದಲ್ಲಿ ಜೀವನವನ್ನು ಸಾಗಿಸ್ತಾ ಇರುವಂತಹ ಕುಟುಂಬಗಳ ಅವರ ಒಂದು ಸಂಕಷ್ಟದ ಬಗ್ಗೆ ಪರಿಚಯವನ್ನು ಮಾಡುವಂತಹ ಸರಣಿಯಲ್ಲಿ ಇವತ್ತು ನಾವು ಮತ್ತೊಂದು ಮನೆಯ ಸಂಕಷ್ಟದ ಪರಿಸ್ಥಿತಿಯನ್ನು ನಿಮ್ಮ ಮುಂದೆ ವಿವರಿಸೋದಕ್ಕೆ ಬಂದಿರುವಂಥದ್ದು ಈಗ ನಾವು ನಿಂತಿರುವಂತಹ ಜಾಗ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಪುತ್ತೂರು ನಗರಸಭೆ ವ್ಯಾಪ್ತಿಯ ಪಡ್ಡಾಯೂರು ಮೂವಪ್ಪಿನಲ್ಲಿರುವಂತಹ ಒಂದು ಕುಟುಂಬದ ಮನೆ ಈ ಕುಟುಂಬದ ಆಧಾರ ಸ್ತಂಭವಾಗಿದ್ದಂತಹ ವ್ಯಕ್ತಿ ಕೆಲ ವರ್ಷಗಳ ಹಿಂದೆ ಇಹಲೋಕವನ್ನು ತ್ಯಜಿಸಿದ್ದಾರೆ ಸೊ ಈಗ ಈ ಮನೆಯಲ್ಲಿ ಇರುವಂಥದ್ದು ಓರ್ವ ಹೆಂಗಸು ಮತ್ತು ಅವರ ಇಬ್ಬರು ಪುಟ್ಟ ಗಂಡು ಮಕ್ಕಳು ಅನ್ನುವಂಥದ್ದು ಇನ್ನಷ್ಟೇ ಶಾಲೆಯಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇರುವಂಥವರು ಸೊ ಇವರ ಮನೆ ಹೇಗಿದೆ ಅನ್ನುವಂಥದ್ದನ್ನು ನಿಮಗೆ ನಾವು ತೋರಿಸ್ತಾ ಇದ್ದೇವೆ ಮನೆಗೆ ಯಾವುದೇ ರೀತಿಯಲ್ಲೂ ಕೂಡ ಭದ್ರವಾದ ಗೋಡೆಗಳಿಲ್ಲ ಛಾವಣಿಯನ್ನು ಗಮನಿಸಿದರೆ ಛಾವಣಿ ಏನು ಒಂದಷ್ಟು ಸಿಮೆಂಟ್ ಶೀಟಿನಿಂದ ಒಂದಷ್ಟು ಸ್ವಲ್ಪ ದೃಢವಾಗಿದೆ ಒಂದು ಗಟ್ಟಿಯಾದ ಛಾವಣಿ ಇದೆ ಅನ್ನುವಂಥದ್ದನ್ನು ಹೇಳ್ಬೋದು ಆದರೆ ಗೋಡೆಗಳ ವಿಚಾರಕ್ಕೆ ಬಂದರೆ ಇಲ್ಲಿ ನಮಗೆ ಯಾವುದೇ ರೀತಿಯಲ್ಲೂ ಕೂಡ ಒಂದು ಭದ್ರವಾದ ಗೋಡೆ ಅನ್ನುವಂಥದ್ದಿಲ್ಲ ಟಾರ್ಪಲ್ ಏನಿದೆ ಟಾರ್ಪಲ್ ಹಾಕಿ ಒಂದು ರೀತಿ ಗೋಡೆಯನ್ನ ಮಾಡುವಂತಹ ಕೆಲಸಗಳನ್ನು ಇಲ್ಲಿ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಸೊ ಇದು ಗೋಡೆ ಅಂತ ಹೇಳಿದ್ರೆ ಯಾವುದೇ ಮಣ್ಣು ಅಥವಾ ಕಲ್ಲು ಅಥವಾ ಸಿಮೆಂಟ್ ನಿರ್ಮಾಣಗೊಂಡಿರುವಂತಹ ಗೋಡೆಯಲ್ಲ ಈ ತೆಂಗಿನ ಅಥವಾ ಅಡಿಕೆ ಮರದ ಸಲಾಕೆ ಏನಿದೆ ಅಡಿಕೆ ಮರದ ಸಲಾಕೆಯಿಂದ ಮಾಡಿದಂತಹ ಗೋಡೆಯಲ್ಲಿ ಇವರ ಜೀವನ ಸಾಗ್ತಾ ಇದೆ ಸೊ ಬಹಳಷ್ಟು ಕಷ್ಟವನ್ನು ಪಡ್ತಾ ಇರುವಂತಹ ಕುಟುಂಬದ ಒಂದು ವ್ಯಥೆ ಇದು ಅಂತ ಹೇಳ್ಬೋದು ಮನೆಯೊಳಗೆ ಬೇರೆ ಯಾವುದೇ ರೀತಿಯ ಕೋಣೆಗಳು ನಿಮಗೆ ಕಾಣೋದಕ್ಕೆ ಸಿಗೋದಿಲ್ಲ ಕೇವಲ ಅಡಿಕೆ ಮರ ಏನಿದೆ ಅಡಿಕೆ ಮರದ ಒಂದು ಸಲಾಕೆಯಿಂದ ಅಥವಾ ಅಡಿಕೆ ಮರವನ್ನು ಕತ್ತರಿಸಿ ಮಾಡಿದಂತಹ ಸಲಾಕೆಯಿಂದ ಇಲ್ಲಿ ಒಂದು ಗೋಡೆಗಳು ನಿರ್ಮಾಣ ಆಗಿದೆ ಅದರ ಒಳಗೆ ಇವರ ಜೀವನ ಸಾಕ್ತಾ ಇದೆ ಮೇಲೆ ನೋಡಿದರೆ ನಿಮಗೆ ಸಿಮೆಂಟ್ ಶೀಟ್ ಏನಿದೆ ಅದರ ಛಾವಣಿ ಕಾಣಬಹುದು ಸೋ ಬಹಳಷ್ಟು ಒಂದು ರೀತಿ ಕಷ್ಟದ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಒಂಟಿ ಮಹಿಳೆ ತನ್ನ ಇಬ್ಬರು ಗಂಡು ಮಕ್ಕಳ ಜೊತೆಗೆ ಜೀವನವನ್ನು ಸಾಗಿಸ್ತಾ ಇರುವಂಥದ್ದು ಸೊ ಮನೆಯ ಒಳಗಿನ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ ಬೇರೆ ಯಾವುದೇ ರೀತಿಯ ಒಂದು ವ್ಯವಸ್ಥೆಗಳಿಲ್ಲ ಅಥವಾ ಒಂದು ಭದ್ರವಾದ ಗೋಡೆಗಳು ಕೂಡ ಇಲ್ಲ ಅನ್ನುವಂಥದ್ದು ಸೊ ಇದು ನಿಜಕ್ಕೂ ಒಂದು ರೀತಿಯ ದುಸ್ತರವಾದ ಒಂದು ಜೀವನ ಖಂಡಿತ ಹೌದು ಆದರೆ ಅವರಾಗಿ ಒಂದು ಸಮಸ್ಯೆಗಳನ್ನು ಅಷ್ಟರ ಮಟ್ಟಿಗೆ ಹೇಳೋದಿಲ್ಲ ಆದರೆ ಸಮಾಜದಲ್ಲಿ ಬದುಕ್ತಾ ಇರುವಂತಹ ಇತರ ಇತರರನ್ನು ಗಮನಿಸಿದರೆ ಅಥವಾ ಇತರ ಮನೆಗಳನ್ನು ಗಮನಿಸಿದರೆ ಈ ಮನೆ ಎಷ್ಟೊಂದು ಕಷ್ಟದಲ್ಲಿದೆ ಅಥವಾ ಇಲ್ಲಿ ಬದುಕ್ತಾ ಇರುವವರು ಎಂತಹ ಒಂದು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅಥವಾ ಆ ನೋವನ್ನು ನುಂಗಿಕೊಂಡು ಹೇಗೆ ಬದುಕ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬಹುದು ಇನ್ನು ಮನೆಗೆ ಒಂದು ವಿದ್ಯುತ್ ವ್ಯವಸ್ಥೆ ಇದೆ ಅಂದರೆ ಬೆಳಕು ಯೋಜನೆಯಲ್ಲಿ ಇವರಿಗೆ ಒಂದು ವಿದ್ಯುತ್ತಿನ ಒಂದು ವ್ಯವಸ್ಥೆ ಇದೆ ಅನ್ನುವಂಥದ್ದನ್ನು ಬಿಟ್ಟರೆ ಉಳಿದ ಯಾವುದೇ ರೀತಿಯ ಮೂಲ ಸೌಕರ್ಯಗಳು ಇಲ್ಲಿ ಇಲ್ಲ ಕೇವಲ ಒಂದು ಒಂದು ಬಲ್ಬ್ ಇಲ್ಲಿ ಮನೆಯಲ್ಲಿ ಉರಿತಾ ಇದೆ ಅನ್ನುವಂಥದ್ದು ಸೊ ಇವರಿಗೆ ಒಂದು ಭದ್ರವಾದ ಮನೆ ಅಥವಾ ಒಂದು ಗಟ್ಟಿಮುಟ್ಟಾದ ಒಂದು ಮನೆ ಬೇಕು ಅನ್ನುವಂಥದ್ದು ಇವರ ಆಗ್ರಹ ಮಾತ್ರ ಅಲ್ಲ ಇದನ್ನು ನೋಡಿದಂತಹ ಯಾರು ಕೂಡ ಒಂದು ಹೇಳಬಹುದಾದಂತಹ ಅಂದುಕೊಳ್ಳಬಹುದಾದಂತಹ ವಿಚಾರ ಇನ್ನು ಮನೆಯ ಹೊರಗಿನ ಭಾಗವನ್ನು ಗಮನಿಸಿದರೂ ಕೂಡ ಇಲ್ಲಿ ಕೂಡ ಮನೆಯ ವಸ್ತುಗಳೆಲ್ಲವನ್ನು ಕೂಡ ಹೊರಗಡೆ ಇಟ್ಟುಕೊಂಡಿದ್ದಾರೆ ಬೇರೆ ಜಾಗ ಇಲ್ಲ ಎಲ್ಲವೂ ಕೂಡ ಟಾರ್ಪಾಲ್ನ ಒಂದು ಗೋಡೆಯ ಮಧ್ಯೆ ಟಾರ್ಪಾಲ್ನ ಹೊದಿಕೆಯ ಮಧ್ಯೆ ಎಲ್ಲವೂ ಕೂಡ ವ್ಯವಸ್ಥೆಗಳು ಇದೆ ಅನ್ನುವಂಥದ್ದು ಸೊ ಹೀಗಾಗಿ ಇವರಿಗೆ ಒಂದು ಭದ್ರವಾದ ಸೂರು ಒಂದು ಭದ್ರವಾದ ಮನೆ ನಿರ್ಮಾಣ ಆಗಬೇಕಾಗಿರುವಂಥದ್ದು ಈಗಿನ ಪ್ರಥಮ ಒಂದು ಅವಶ್ಯಕತೆಯಾಗಿರುವಂಥದ್ದು ಸೊ ಹಾಗಿದ್ರೆ ಏನು ಇವರ ಸಮಸ್ಯೆ ಇದಕ್ಕೆ ಮನೆಗೆ ಏನಾದರೂ ಅರ್ಜಿಯನ್ನು ಕೊಟ್ಟಿದಾರಾ ಅಥವಾ ಇಲಾಖೆಗಳಿಂದ ಯಾವ ರೀತಿಯ ಸ್ಪಂದನೆ ಸಿಕ್ಕಿದೆ ಅಥವಾ ಇವರ ಒಂದು ಸಮಸ್ಯೆಯನ್ನು ನೋಡೋದಿಕ್ಕೆ ಕೇಳೋದಕ್ಕೆ ಯಾರಾದರೂ ಬಂದಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ಈಗ ಕೇಳೋಣ ಸೊ ಈ ಮನೆಯವರ ಜೊತೆ ನಾವು ಮಾತನಾಡೋಣ ಸೊ ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಈ ಮನೆಯಲ್ಲಿ ವಾಸ ಮಾಡ್ತಾ ಇರುವಂತಹ ಈ ಮನೆಯ ಒಡತಿ ಅಂದರೆ ಇಬ್ಬರು ಪುಟ್ಟ ಮಕ್ಕಳು ಇಬ್ಬರು ಪುಟ್ಟ ಮಕ್ಕಳ ಜೊತೆಗೆ ಈ ಒಬ್ಬಂಟಿ ಹೆಂಗಸು ಈ ಮನೆಯಲ್ಲಿ ಜೀವನವನ್ನು

ದತ್ತೆ निकले गरे는데요 ತಸಾಯೆ ಮನಪೊಂದು ಎದುರು ಬತ್ತತೆ ಅಕ್ಲಿ ತೈಲು ಮಂತಕರ ಪಂಚದಾಲ ವ್ಯವಸ್ಥೆ ಪಡನಂದೆ निकलेದala ಐಕ್ ಅಕ್ಷಪೈದ ಮಂತಕರ ಇಲ್ಲಿ ಹತೆ ಬಣೆ ಡಾಕ್ಯುಮೆಂಟ್ اوپر ಸಾರಿ ಉಂಟು ಈಗ ಊರಿನ ಒಂದಷ್ಟು ಯುವಕರು ನಮ್ ಜೊತೆಗಿದ್ದಾರೆ ಅವರು ಏನು ಹೇಳ್ತಾರೆ ಅಥವಾ ಅವರು ಯಾವ ರೀತಿ ಇವರಿಗೆ ಒಂದು ಸ್ಪಂದನೆ ಸಿಗಬೇಕು ಅನ್ನುವಂಥದ್ದನ್ನ ಹೇಳ್ತಾರೆ ಅನ್ನುದನ್ನ ಕೇಳೋಣ ನಮಸ್ತೆ ನಮಸ್ತೆ ನನ್ನ ಹೆಸರು ಅರೀಶ್ ಬಂಗೀರ್ ಅಂತ ಓಕೆ ಇಲ್ಲಿ ಆಶ್ವಾಸನ ನಿವಾಸಿ ನಾನು ಆದರೆ ನನಗೆ ಒಂದು ಹೇಳಿಕೆ ಬಂತು ಈಗ ಇವರದ್ದು ಮನೆ ಇಲ್ಲ ಇವರು ಯಾರು ನಗರಸಭೆಗೆ ಅರ್ಜಿ ಕೊಟ್ಟರು ಕೂಡ ಅದರ ಸ್ಪಂದನೆ ಇಲ್ಲ ಅಂತೇಳಿ ಅದಕ್ಕೆ ನಮ್ಮ ನಿಮ್ಮ ನ್ಯೂಸಿನ ಮುಖಾಂತರ ಆದರೂ ನಮಗೇನಾದರೂ ಅವರಿಗೆ ಗೌರ್ಮೆಂಟ್ನ ಬಿಟ್ಟು ಯಾರಾದರೂ ದೊಡ್ಡ ದಾನಿಗಳಿದ್ದಾರೆ ಈ ನ್ಯೂಸಿನ ಮುಖಾಂತರ ನೋಡಿ ಅವರಿಗೆ ಏನಾದರೂ ವ್ಯವಸ್ಥೆ ಮನೆ ಕಟ್ಟುವ ವ್ಯವಸ್ಥೆ ಏನಾದರೂ ಮಾಡಿದರೆ ಒಳ್ಳೆಯದಿತ್ತು ಅಂತ ಹೇಳಿದ್ರು ನಮ್ಮೊಂದು ಬಲಗ ಇಲ್ಲಿ ಅಶೋಕ ರೈ ಅಭಿಮಾನಿ ಬಲಗ ಅಂತೇಳಿ ಅವರ ವರ್ಷದಿಂದ ನಾವೆಲ್ಲ ಒಟ್ಟುಗೂಡಿ ಅದನ್ನು ಅವರಿಗೆ ಏನಾದರೂ ವ್ಯವಸ್ಥೆ ಮಾಡಿಕೊಡು ಅಂತೇಳಿ ನಿಮ್ಮ ಮುಖ ನಿಮ್ಮ ಮುಖಾಂತರ ಅವರು ಇಟ್ಟಿದ್ದೇವೆ ಇನ್ನು ಮುಂದೆ ಸಾಗಿದರೆ ಒಳ್ಳೆಯದಾಯಿತು ಓಕೆ ಆದರೆ ಬಹಳಷ್ಟು ಸಮಯದಿಂದ ಅರ್ಜಿ ಕೊಡ್ತಾ ಇದ್ದರೆ ಸ್ಪಂದನೆ ಸ್ಪಂದನೆ ಇಲ್ಲ ಓಕೆ ಅದಕ್ಕೆ ನಾವು ಒಂದು ಒಟ್ಟುಗೂಡಿ ಇವತ್ತು ನಿಮ್ಮನ್ನೊಂದು ಕಲಸಿ ನ್ಯೂಸ್ನ ಮುಖಾಂತರ ಆಗಿ ಅವ್ರಿಗೆ ಒಂದು ಉಪಕಾರ ಆದರೆ ಒಳ್ಳೆಯದಿತ್ತು ಅಂತ ಓಕೆ ಸರಿ ಅದೇ ಹೇಳೋದು ಯಾಕಂತ ಹೇಳಿದರೆ ಈಗ ತುಂಬ ವರ್ಷ ಆಯಿತು ಈಗ ಅವರು ಗನ್ನ ಅಂತ ಕಲ್ಕೊಂಡಿದ್ದಾರೆ ತುಂಬ ಕಷ್ಟ ಇದೆ ಚಿಕ್ಕ ಚಿಕ್ಕ ಮಕ್ಕಳು ಆದ್ದರಿಂದ ಆದಷ್ಟು ಬೇಗನೆ ಒಂದು ಅವರಿಗೆ ಒಂದು ಮನೆ ವ್ಯವಸ್ಥೆ ಆದರೆ ಒಳ್ಳೆಯದಿತ್ತು ಅಂತ ನಮ್ಮೆಲ್ಲರ ಒಂದು ಭಾವನೆ ಮತ್ತು ನಮಗೆಲ್ಲರಿಗೊಂದು ಇದೊಂದು ಆ ಆಗಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಮತ್ತು ಅವರ ಮಹಿಂದನ ಇದ್ದಾರೆ ಅತ್ತೆ ಇದ್ದಾರೆ ಅವ್ರದ್ದು ಸಹ ಅಷ್ಟೇ ತಿರ್ಥಾವಸ್ಥೆಯಲ್ಲಿ ಉಂಟು ಅದರಲ್ಲೇ ಅದು ಏನು ದೊಡ್ಡ ಅವಸ್ಥೆಯಲ್ಲಿ ಇಲ್ಲ ಹಾಗೆ ಇವರು ಬೇರೆ ಬಂದು ಕೂತ್ಕೊಂಡಿದ್ದಾರೆ ಇವ್ರೊಂದು ಮನೆ ಆಗಬೇಕು ಅಂತ ನಮ್ಮೆಲ್ಲರ ಒಂದು ಅಪೇಕ್ಷೆ ಎಸ್ ಇದು ನಾವು ಈಗಾಗಲೇ ಹೇಳಿದ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಪುತ್ತೂರು ನಗರಸಭೆ ವ್ಯಾಪ್ತಿಯ ಪಡ್ಡಾಯೂರು ಮೂವಪ್ಪಿನಲ್ಲಿ ವಾಸವಾಗಿರುವಂತಹ ಶೀಲಾ ಅವರ ಮತ್ತು ಇಬ್ಬರು ಮಕ್ಕಳು ವಾಸವಾಗಿರುವಂತಹ ಮನೆಯ ಒಂದು ದುಸ್ಥಿತಿ ಅಂದರೆ ಇತ್ತೀಚೆಗೆ ಈ ಒಂದು ಎರಡು ಮೂರು ವರ್ಷಗಳಿಂದ ಈ ರೀತಿಯ ಒಂದು ಮನೆ ಅಂತ ಇದನ್ನು ನಾವು ಖಂಡಿತ ಆಗೋದಿಲ್ಲ ಆದರೂ ತಕ್ಕ ಮಟ್ಟಿನ ಒಂದು ಸೂರನ್ನು ನಿರ್ಮಿಸಿಕೊಂಡು ಇಲ್ಲಿ ವಾಸವಾಗಿದ್ದಾರೆ ಆದರೆ ಇದು ಖಂಡಿತ ಸಾಕಾಗೋದಿಲ್ಲ ಯಾಕಂತ ಹೇಳಿದರೆ ಇಲ್ಲಿ ಭದ್ರತೆ ಅನ್ನುವಂಥದ್ದಿಲ್ಲ ಅಥವಾ ಒಂದು ಸೆಕ್ಯೂರಿಟಿ ಅನ್ನುವಂಥದ್ದನ್ನು ನಾವು ಇಲ್ಲಿ ಕಾಣೋದಕ್ಕೆ ಸಾಧ್ಯ ಇಲ್ಲ ಒಬ್ಬಂಟಿ ಹೆಂಗಸು ಇಬ್ಬರು ಪುಟ್ಟ ಮಕ್ಕಳ ಜೊತೆಗೆ ಬದುಕಬೇಕಾದಂತಹ ಸನ್ನಿವೇಶ ಇರುವಂಥದ್ದು ಸೊ ಗೌಡ ಸಮುದಾಯಕ್ಕೆ ಸೇರಿದಂತಹ ಈ ಒಂದು ಕುಟುಂಬ ಏನಿದೆ ಒಂದು ಗಟ್ಟಿಯಾದ ಸೂಕ್ತವಾದ ಒಂದು ಭದ್ರವಾದ ಮನೆ ಬೇಕು ಎನ್ನುವಂತಹ ಒಂದು ನಿರೀಕ್ಷೆಯಲ್ಲಿರುವಂಥದ್ದು ಸೊ ಈಗಾಗಲೇ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ ಆದರೆ ಅಲ್ಲಿಂದ ಒಂದು ಸೂಕ್ತವಾದ ಉತ್ತರ ಬರ್ತಾ ಇಲ್ಲ ಅಥವಾ ಯೋಜನೆಗಳು ಈಗ ಸದ್ಯಕ್ಕೆ ಇವರ ಕೈಗೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಸೊ ಇದು ಸಿಗಬೇಕು ಈ ಮೂಲಕ ಇವರಿಗೆ ಒಂದು ಗಟ್ಟಿಯಾದ ಮನೆ ನಿರ್ಮಾಣ ಆಗಬೇಕು ಆ ಮೂಲಕ ಇವರ ಬದುಕು ಬದಲಾಗಬೇಕು ಅನ್ನುವಂಥದ್ದು ಸುದ್ದಿ ಆಶಯ ಕೂಡ ಸಚಿನ್ ಶೆಟ್ಟಿ ಸಮದ್ಕುರಿಯ ಜೊತೆಗೆ ಗೌತಮ್ ಶೆಟ್ಟಿ ಸುದ್ದಿ ನ್ಯೂಸ್ ಪುತ್ತೂರು ಸುದ್ದಿ ಚಾನಲ್